ನಾನು ಇದನ್ನ 3 ವರ್ಷದಿಂದ ಈ ಫೋನ್ ನ ಯೂಸ್ ಮಾಡ್ತಾನಿ ಸೊ ಲುಟ್ ಗೈ ಸಾಂಗ್ ನಾನು ಲಾಸ್ಟ್ ಕೇಳಿರೋಂತ ಸಾಂಗ್ ಈ ಫೋಟೋ ನನಗೆ ಇಷ್ಟ ಆಗದಿರೋಂತ ಫೋಟೋ ಬಟ್ ಸ್ಟಿಲ್ ಇಟ್ಕೊಂಡಿದ್ದೀನಿ ಬಿಕಾಸ್ ನೆನಪಿಗೆ ಬೇಕಲ್ಲ ಇಷ್ಟ ಆಗದಿರೋದು ಅಂತ ಅದಕ್ಕೋಸ್ಕರ ಅಲಾರಂಸ್ ಜಾಸ್ತಿ ಇಡ್ತಾನೆ ಇರ್ತೀನಿ ಐ ಥಿಂಕ್ ಇಡಿ ದಿನ ನಾನು ಅಲಾರಂ ಇಟ್ಕೊಂಡಿರ್ತೀನಿ ಅನ್ಸುತ್ತೆ ನೋಡಿ 9:45 ತನಕ ನೈಟ್ 9:45 ಗೂ ಅಲಾರಂ ಇಡಬಹುದು ಅಂತ ಇವತ್ತೇ ನಿಮಗೆ ಅನ್ಸಿರತ್ತಲ್ಲ ನಿಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸೆಲೆಬ್ರಿಟೀಸ್ ಫೋನ್ ಅಲ್ಲಿ ಏನೇನ್ ಇರುತ್ತಪ್ಪ ಯಾವ ಯಾವ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ತಾರೆ ಯಾವ ಯಾವ ರೀತಿಯ ಒಂದು ಫಿಲ್ಟರ್ಸ್ ಅಥವಾ ಎಷ್ಟು ಫೋಟೋಸ್ ಇರುತ್ತೆ ಇದೆಲ್ಲ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತ ವಿಷಯ ಸೋ ಇವತ್ತು ದೀಪಿಕಾ ದಾಸ್ ಅಂದ್ರೆ ನನ್ನ ಫೋನ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂತ ಸಮಯ ಸೋ ಇದು ನನ್ನ ಫೋನ್ ಈಗ ನಾನು ಇದನ್ನ 3 ವರ್ಷದಿಂದ ಈ ಫೋನ್ ನ ಯೂಸ್ ಮಾಡ್ತಾನಿ ಅಂಡ್ ಇದು ರೀಸೆಂಟ್ ಆಗಿ ತಗೊಂಡಿರುವಂತ ಫೋನ್ सो एरडु फोन ऐनिदे अंत नानु इवत्तु निमगे तिळिसिकोड्तीनि ई फोन 2021 पिक्चर्स इदे हागे ई फोन इन्न जास्ति इरबहुदु अन्सुत्ते याकंद्रे 3 वर्षदिंद यूस माड्ता इदीनि कैन यू बिलीव 24353 अंद्रे 24353 फोटोस इदे ಐ ಥಿಂಕ್ 100 ಗೆ ನನ್ನ ಪ್ರಕಾರ ಒಂದು 95% ನಂದೇ ಫೋಟೋಸ್ ಇರುತ್ತೆ ಇನ್ ಮಿಕ್ಕಿದ್ದು ಜೊತೆಲಿ ಇರುವಂತದ್ದು ಅಥವಾ ಪೆಟ್ಟದಿರುತ್ತೆ ನನ್ನ ನಾಯಿ ಮರಿಗಳದಿರುತ್ತೆ ಅಥವಾ ಹೊರಗಡೆ ಹೋಗೋ ಸೀನ್ರೀಸ್ ಗಳದ್ದು ಇರುತ್ತೆ ಓಕೆ ದೇವರೇ ಯಾರಿಗೆ ಮೆಸೇಜ್ ಮಾಡಿದಿನಪ್ಪ ಒಂದು ನಿಮಿಷ ಇಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ಮೋಜ್ ಅಪ್ಲಿಕೇಶನ್ ನ ನನಗೆ ಪಿಆರ್ ಮಾಡುವಂತ ದಿವ್ಯಾ ಅವರಿಗೆ ಮೆಸೇಜ್ ಮಾಡಿದಿನಿ ಸೋ ಅದೇ ನನ್ನ ವಾಟ್ಸ್ಆಪ್ ನ ಲಾಸ್ಟ್ ಮೆಸೇಜ್ ಕ್ರೋಮ್ ಅಲ್ಲಿ ನಾನು ಲಾಸ್ಟ್ ಏನು ಸರ್ಚ್ ಮಾಡಿದಿನಿ ಅಂತ ನೋಡಿಬಿಡ್ತೀನಿ ಓಕೆ ಲಾಸ್ಟ್ ಸರ್ಚ್ ಮಾಡಿರುವಂತದ್ದು ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಟೈಪ್ ಮಾಡಿದಿನಿ ರೀಸೆಂಟ್ ಒಂದು ಇವೆಂಟ್ ಹೋಗಿದ್ದೆ ಸೋ ಬೀದರ್ ಅಲ್ಲಿ ಆ ಬೀದರ್ ಗೆ ಒಂದಷ್ಟು ಸ್ಯಾರೀಸ್ ಬೇಕಾಗಿತ್ತು ಯಾವ ಯಾವ ಕಲರ್ ಬೇಕು ಅಂತ ರೆಫರೆನ್ಸ್ ಗೋಸ್ಕರ ನಾನು ಇದನ್ನ ಬ್ರೌಸ್ ಮಾಡಿದಿನಿ ಸ್ಯಾರೀಸ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸ್ವಲ್ಪ ಕ್ಯಾರಿ ಮಾಡೋದು ಕಷ್ಟ ಬಟ್ ತುಂಬಾ ಇಷ್ಟ ನನಗೆ ಸ್ಯಾರೀಸ್ ಅಂದ್ರೆ ಓಕೆ ನಂದೊಂದು ಫೇವರೇಟ್ ಆಪ್ ಇದೆ ಸಾಂಗ್ಸ್ ಕೇಳೋದಿಕ್ಕೆ ಇದ್ಯಾವುದೇ ರೀತಿ ಬ್ರ್ಯಾಂಡಿಂಗ್ ಅಲ್ಲ ಬಟ್ ಸ್ಟಿಲ್ ರೆಸೋನೋ ಆ್ಯಪ್ ಅಲ್ಲಿ ನಾನು ಒಂದಷ್ಟು ಕಲೆಕ್ಷನ್ಸ್ ಗಳಿರುತ್ತೆ ಸೋ ಆ ಆ್ಯಪ್ ಅಲ್ಲಿ ನಾನು ಲಾಸ್ಟ್ ಕೇಳಿರುವಂತ ಸಾಂಗ್ ಲುಟ್ ಗೈ ಸಾಂಗ್ ಹಿಂದಿ ಸಾಂಗ್ ಯೂಶುವಲಿ ಇದನ್ನ ಪ್ಲೇ ಮಾಡಿದ್ರೆ ಅದೇ ಆಟೋಮ್ಯಾಟಿಕ್ ಆಗಿ ಬರ್ತಾನೆ ಇರುತ್ತೆ ಸೋ ನನಗೆ ಬೇಕಾಗಿರುವಂತ ಸಾಂಗ್ಸ್ ಗಳ ರೆಫರೆನ್ಸ್ ಇಟ್ಕೊಂಡು ಒಂದಷ್ಟು ಸಾಂಗ್ಸ್ ಗಳು ಬರ್ತಾ ಇರುತ್ತೆ ಸೋ ಲುಟ್ ಗೈ ಸಾಂಗ್ ನಾನು ಲಾಸ್ಟ್ ಕೇಳಿರುವಂತ ಸಾಂಗ್ ನಂಗೆ ತುಂಬ ಇಷ್ಟವಾದ ಎಮೋಜಿ ತೋರಿಸ್ತೀನಿ few moments later one eternity later ಓಕೆ ಎಮೋಜಿಸ್ ಅಂತ ಬಂದ್ರೆ ಫಸ್ಟ್ ನಾನು ಈ ಎಮೋಜಿನ ಇಷ್ಟಪಡ್ತೀನಿ ಹಗಿ ಸೋ ಹಗಿ ತರದ ನನಗೆ ಎಮೋಜಿ ತುಂಬ ಇಷ್ಟ ರೀಸನ್ ಅಂತ ಏನಿಲ್ಲ ಬಟ್ ನಂಗೆ ಅದೊಂಥರ ಕ್ಯೂಟ್ ಫೀಲ್ ಆಗುತ್ತೆ ಸೊ ಆ್ಯಂಡ್ ಇಟ್ಸ್ ಲೈಕ್ ಕಗ್ಗಿ ಸೊ ನಂಗೆ ಆ ಎಮೋಜಿ ತುಂಬ ಇಷ್ಟ ಇದೊಂದೇ ಫೋನಲ್ಲಿ ವಾಟ್ಸಪ್ ಇರೋದು ಓ ಅವಾಗವಾಗ ಒಂದೊಂದು ಬೇಡದೇ ಇರೋ ಆ್ಯಪ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ತಾ ಇರ್ತೀನಿ ಬಟ್ ನಾನು ಕೌಂಟ್ ಮಾಡಿಲ್ಲ ಇವತ್ತು ನನ್ನ ಫೋನಲ್ಲಿ ಎಷ್ಟು ಆ್ಯಪ್ಸ್ ಇದೆ ಅಂತ ನಾನು ಚೆಕ್ ಮಾಡ್ತೀನಿ ಕೌಂಟ್ ಮಾಡ್ತಾ ಬಂದರೆ ಐ ಥಿಂಕ್ ತುಂಬಾನೇ ಇದೆ ಅಂದಾಜಾಗಿ ಅಂದ್ರೆ ಕೌಂಟ್ ಮಾಡ್ತೀನಿ ಒಂದ್ಸರಿ ಬೆಸ್ಟ್ ವೇ ಟು ಸರ್ಚ್ 12 ಸೆಕೆಂಡ್ಸ್ ಲೇಟ್ 346 ಮಚ್ ಲೇಟರ್
apps. I think 150 plus app irbodu anta ankoltini. 150 plus ide. Eno? Eno? Nan kelisilla. Hello? 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 ಸರಿ ಸರಿ ಆಯ್ತು, ಕೇಳಿಸಲ್ಲ ನನಗೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಸೊ ಈಗಿನ ಟ್ರೆಂಡ್ ಬಂದು ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ವಾಟ್ಸಪ್ ತುಂಬ ಕಡಿಮೆ, ಅದು ಬಿಟ್ಟರೆ ಆ್ಯಪ್ ಅಂತಲ್ಲ ಸಫಾರಿ ಯೂಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಎರಡೂ ಫೋನಲ್ಲಿದೆ, ನನ್ನ ಎರಡೂ ಫೋನಲ್ಲಿ ಇನ್ಸ್ಟಾಗ್ರಾಮ್ ಇದೆ. ಎರಡೂ ಫೋನಲ್ಲಿ ಆಬ್ವಿಯಸ್ಲಿ ಸಫಾರಿ ಇದೇ ಇರುತ್ತೆ. ಎರಡೂ ಫೋನಲ್ಲಿ ಒಂದಷ್ಟು ಎಡಿಟಿಂಗ್ ಆ್ಯಪ್ಸ್ಗಳಿದೆ. ಗೇಮ್ ಅಪ್ಲಿಕೇಶನ್ನ ತುಂಬ ಯೂಸ್ ಮಾಡ್ತೀನಿ, ಆ್ಯಂಡ್ ದಟ್ಸ್ ಮೈ ಫೇವ್ರೇಟ್ ಸಿನ್ಸ್ ಆಲ್ಮೋಸ್ಟ್ ಒಂದು 6-7 ಇಯರ್ಸಿಂದನೂ ಅದೇ ನನ್ನ ಫೇವ್ರೇಟ್ ಗೇಮ್, ಕ್ಯಾಂಡಿ ಕ್ರಶ್. ರೈಟ್ ನೌ ಈ ಫೋನಲ್ಲಿ 611. ಸೊ ಇದು ನಾನು ಮೋಸ್ಟ್ ಆಫ್ ದಿ ಟೈಮ್ ಏರ್ಪೋರ್ಟಲ್ಲಿ ಇರಬೇಕಾದ್ರೆ ಅಥವಾ ಫ್ಲೈಟಲ್ಲಿ ಇರಬೇಕಾದ್ರೆ ನೆಟ್ ಇರಲ್ವಲ್ಲ ಆ ಟೈಮಲ್ಲಿ ಯೂಸ್ ಮಾಡುವಂಥ ಆ್ಯಪ್ ಇದು. ಆ್ಯಂಡ್ ಶೂಟಿಂಗಲ್ಲಿ ಇನ್ ಬಿಟ್ವೀನ್ ಟೈಮ್ ಇದ್ದಾಗ ಗ್ಯಾಪಲ್ಲಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಇದು. ಸೊ ಈ ಫೋನಲ್ಲಿ ನಿಮಗೊಂದು ವಿಷಯ ಗೊತ್ತಾ, ಮೊಬೈಲ್ ಫೋನಲ್ಲಿ ನಾನು ಯಾವುದೇ ಫೋನ್ ತೊಗೊಂಡ್ರು ಅದರಲ್ಲಿ ಕ್ಯಾಂಡಿ ಕ್ರಶ್ ಇದ್ದೇ ಇರುತ್ತೆ. ಸೊ ಆ ಫೋನೆಲ್ಲ ಹ್ಯಾಂಗ್ ಆಗಿ ಅದೆಲ್ಲ ಹಾಳಾಗೋ ತನಕ ನಾನು ಕ್ಯಾಂಡಿ ಕ್ರಶ್ನ ಆಡ್ತಾನೆ ಇರ್ತೀನಿ. ಐ ಹ್ಯಾಡ್ ಒಂದು ಟ್ಯಾಬ್ ಕೂಡ ಆಯಿತು ಮುಂಚೆ, ಆ ಟ್ಯಾಬಲ್ಲಿ ಆಡಿ 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 ಆ ಫೋನು ಫುಲ್ ಊಸ್ಟ್ ಆಗೋಯ್ತು ಅಂದರೆ ಅಲ್ಲಿ ತನಕ ಕ್ಯಾಂಡಿ ಕ್ರಶ್ ಆಡಿದ್ದೀನಿ. ಐ ಥಿಂಕ್ 1000 ಸಮಥಿಂಗ್ ಏನೋ ಪ್ಲಸ್ ನಾನು ಲೆವೆಲ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಕ್ಯಾಂಡಿ ಕ್ರಶಲ್ಲಿ. ಕೈಂಡ್ ಆಫ್ ಪ್ರೋ. ಎರಡೂ ಫೋನಲ್ಲಿ ತೋರಿಸ್ಬಿಡ್ತೀನಿ. ಈ ಪ್ಲೇಸಿಗೆ ಬಂದಾಗ ಈ ಸೀನರಿನ ಒಂದು ಕ್ಯಾಪ್ಚರ್ ಮಾಡಿರೋ ಫೋಟೋ, ಲಾಸ್ಟ್ ಫೋಟೋ. ಈ ಫೋನಲ್ಲಿ ಕಷ್ಟ ಇದೆ ಹೇಳೋದಕ್ಕೆ, ಬಟ್ ಇದ್ಯಾವುದೋ ಕಾರಲ್ಲಿ ತೊಗೊಂಡಿರೋ ಸೆಲ್ಫಿ, ನಾನು ಅಂತಾನೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಡಾರ್ಕ್ ಆಗಿ ಕೂಡ ಇದೆ. ಲಾಸ್ಟ್ ಕಾಲ್ ನನ್ನ ಅಕ್ಕಂಗೆ ಕಾಲ್ ಮಾಡಿರೋದು, ಅಕ್ಕನಿಂದ ಕಾಲ್ ಬಂದಿದೆ 2 ಸಾರಿ. ಮಮ್ಮಿದು ಒಂದು ಜಿಯೋ ನಂಬರಿಂದ ಕಾಲ್ ಮಾಡಿದರೆ 51 ಸೆಕೆಂಡ್ ಮಾತಾಡಿದ್ದೀವಿ. ಅಲಾರಾಮ್ ತುಂಬ ಇಡ್ತೀನಿ, ಆದರೆ ಎದ್ದೇಳೋದು 4-5 ಅಲಾರಾಮ್ ಆದ್ಮೇಲೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಸೊ ಅಲಾರಾಮ್ಸ್ ಜಾಸ್ತಿ ಇಡ್ತಾನೆ ಇರ್ತೀನಿ. ಐ ಥಿಂಕ್ ಇಡೀ ದಿನ ನಾನು ಅಲಾರಾಮೇ ಇಟ್ಕೊಂಡಿರ್ತೀನಿ ಅನಿಸುತ್ತೆ. ನೋಡಿ, 3:00 ಇದೆ, 4:00 ಇದೆ, 4:30 ಇದೆ, 6:30, 6:50, 7:30, 8:30, 9:30, 10:11, 11:30. ಸ್ಕ್ರಾಲ್ ಮಾಡೋದು ಬೆಸ್ಟು. 9:45 ತನಕ, ನೈಟ್ 9:45 ಅಲಾರಾಮ್ ಇಡ್ಬೋದು ಅಂತ ಇವತ್ತೇ ನಿಮ್ಗೆ ಅನಿಸಿರುತ್ತಲ್ಲ, ನಾನು ಇಟ್ಕೊಂಡಿದ್ದೀನಿ. ಸೊ ಒಂದು ಮಾಸ್ಟರ್ ಪೀಸ್ ನಾನು ಕೂಡ. ಪಾಸ್ ಕ್ವೆಶನ್ ಪಾಸ್ ಮಾಡಿ, ಇಲ್ಲ ಮರ್ಯಾದೆ ಹೋಗುತ್ತೆ ಪ್ಲೀಸ್. ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು ತುಂಬ ಕಡಿಮೆ. ಸೊ ಹಾಕಿದ್ರೆ ಮೋಸ್ಟ್ಲಿ 150-200, ಮೋರ್ ದೆನ್ ದಟ್ ಕಾಂಟ್ಯಾಕ್ಟಲ್ಲಿರೋ ಆಲ್ಮೋಸ್ಟ್ ಒಂದು 50-60% ಅಂತೂ ನೋಡಿರ್ತಾರೆ. ನನ್ನ ಪ್ರಕಾರ ಒಂದು 300 ಅಂತ ಅನ್ಕೊಳ್ತೀನಿ. ಪಾಯಿಂಟ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ನಾನು ಇದುವರೆಗೂ ನೋಡಿಲ್ಲ ಎಷ್ಟು ಜನ ಇದ್ದಾರೆ ಅಂತ. 2,395 ಅಂದರೆ 2,395 ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ಇವತ್ತೇ ನನಗೂ ಗೊತ್ತಾಗಿದ್ದು. ಅಮ್ಮಂಗೆ ಕಾಲ್ ಮಾಡೇ ಮಾಡ್ತೀನಿ, ಯಾ ಅಮ್ಮಂಗೆ. ಬಾಯ್ ಫ್ರೆಂಡ್ ಅಂತೂ ಇಲ್ಲ. ಸೊ ಬಾಯ್ ಫ್ರೆಂಡಿಗೆ ದಿನ ಕಾಲ್ ಮಾಡೋಣ ಅಂದರೆ ಇನ್ಮೇಲೆ ಯಾರನ್ನಾದರೂ ಹುಡುಕ್ಬೇಕು. ನೋಡೋಣ, ಯೋಚನೆ ಮಾಡ್ತೀನಿ. ಎಮರ್ಜೆನ್ಸಿ ಕಾಲ್ ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಎಮರ್ಜೆನ್ಸಿ ಡಯಲ್ಗೆ ಯಾವುದು ಒಂದು ಕಾಂಟ್ಯಾಕ್ಟ್ನ ಇಡಬೇಕು ಅಂತ ಆ ಕಾಂಟ್ಯಾಕ್ಟಲ್ಲಿ ನಾನು ಮಮ್ಮಿದು ಇಟ್ಟಿದ್ದೀನಿ. ಸೊ ಮಮ್ಮಿ ಏನೇನೋ ಮಾಡ್ಕೊಂಡಿರ್ತೀನಿ, ಸ್ಟಾರ್ ಅಂತ ಹಾಕ್ಕೊಂಡಿರ್ತೀನಿ, ಒಬ್ರು ಫುಲ್ ಸ್ಟಾಪ್ ಇಟ್ಟಿರ್ತೀನಿ, ಇನ್ನೇನು ಇಟ್ಟಿರ್ಬೋದು.
ನಾನು ನಾಗಿನಿ ಸೀರಿಯಲ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಎಲ್ಲರಿಗೂ ಒಂದೊಂದು ಹಾವು ಇಟ್ಬಿಡ್ತಾ ಇದ್ದೆ, ಸೊ ದಟ್ ಸಿಂಬಾಲಿಕ್ ಆಗಿ ಗೊತ್ತಾಗುತ್ತೆ ನನಗೆ ನಾಗಿನಿ ಅವರು, ನಾಗಿನಿ ಟೀಮ್ ಅವರು ಅಂತ. ಸೊ ಅವ್ರದ್ದೊಂದು ಸ್ನೇಹ ಕೊಡೋ ತಕ್ಷಣ ಈ ತರ ಇಷ್ಟೊಂದು ಕಾಂಟ್ಯಾಕ್ಟ್ ಲಿಸ್ಟ್ ಬರುತ್ತೆ, ಈ ತರ ಇರುತ್ತೆ. ತುಂಬಾ ಇರಿಟೇಟ್ ಮಾಡ್ತಿದ್ರೆ ಅವರಿಗೆ ಏನಂತ ಹಾಕಿರ್ತೀನಿ, ಯಾವುದೋ ಒಂದು ಕೋತಿ ಮುಖ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಕಿವಿ ಕೇಳಿಸ್ಕೋಬಾರ್ದು ಅಂದ್ರೆ ಫೋನ್ ಎತ್ತಬಾರ್ದು ಅಂತ ಕಿವಿ ಮುಚ್ಕೊಂಡಿರೋ ಕೋತಿದೊಂದು ಇದು ಹಾಕೊಂಡಿದ್ದೀನಿ. ಅವ್ರು ಇರಿಟೇಟ್ ಮಾಡ್ತಾರೆ ಅಂತ ಈ ತರ ಹಾಕೊಂಡಿರೋದು. ಒಂದಷ್ಟು ಗ್ರೂಪ್ಗಳಿದೆ, ಬಟ್ ನಾನು ವಾಟ್ಸಪ್ ಕಡಿಮೆ ಯೂಸ್ ಮಾಡೋದು, ಆಕ್ಟಿವ್ ಇಲ್ಲ. ನನಗೆ ಇಷ್ಟ ಇಲ್ದಿರೋ ಫೋಟೋ ಈ ಫೋಟೋ, ನನಗೆ ಇಷ್ಟ ಆಗದೆ ಇರೋಂತ ಫೋಟೋ, ಬಟ್ ಸ್ಟಿಲ್ ಇಟ್ಕೊಂಡಿದ್ದೀನಿ ಬಿಕಾಸ್ ನೆನಪಿಗೆ ಬೇಕಲ್ಲ ಇಷ್ಟ ಆಗದೆ ಇರೋದು ಅಂತ. ಅದಕ್ಕೋಸ್ಕರ ನನ್ನ ವರ್ಸ್ಟ್ ಫೋಟೋನ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಮಾಡ್ತಾ ಇದ್ದೀರ. ಇದು ನಿಮ್ಮ ಇಚ್ಛೆ ಆಗಿರೋದ್ರಿಂದ ನಾನು ಮಾಡ್ತೀನಿ, ನಾನು ಮಾಡ್ತೀನಿ. ಓಕೆ, ಜೈ ಹಿಂದ್, ನಾನು ಮಾಡ್ತೀನಿ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ಅದಾದ್ಮೇಲೆ ವಾಟ್ಸಪ್ ಒಂದ್ಸರಿ ಓಪನ್ ಮಾಡ್ತೀನಿ, ಬೆಳಿಗ್ಗೆ ಒಂದ್ಸರಿ ಓಪನ್ ಮಾಡ್ತೀನಿ ವಾಟ್ಸಪ್, ಆ್ಯಂಡ್ ನೈಟ್ ಒಂದ್ಸರಿ ಓಪನ್ ಮಾಡ್ತೀನಿ. ವಾಟ್ಸಪ್ ಇರೋದು ಒಂದೇ ಫೋನಲ್ಲಿ, ಇನ್ಸ್ಟಾಗ್ರಾಮ್ ಇರೋದು ಯಾವ್ಯಾವ ಫೋನ್ ಯೂಸ್ ಮಾಡ್ತೀನಿ ಎಲ್ಲದರಲ್ಲೂ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಎರಡು ಫೋನಲ್ಲೂ ಇದೆ, ಎರಡು ಫೋನಲ್ಲಿ ಆ ಥರ ತುಂಬ ಆ್ಯಪ್ಸ್ಗಳಿದೆ. ಅದರಲ್ಲಿ ರೀಸೆಂಟಾಗಿ ಡೌನ್ಲೋಡ್ ಮಾಡಿ ಯೂಸ್ ಮಾಡಿಲ್ದಿರೋದು ಅಂದರೆ ಯಾವುದೋ ಲೈಟ್ ಲೀಪ್ ಅಂತೆ, ಲೈಟ್ ಲೀಪ್ ಅಂತ ಯಾವುದೋ ಒಂದು ಆ್ಯಪ್, ಅದನ್ನು ನಾನು ಯೂಸೇ ಮಾಡಿಲ್ಲ. ಆ್ಯಂಡ್ ಅವತಾರಿಫೈ ಅನ್ನೋದನ್ನು ಯೂಸ್ ಮಾಡಿಲ್ಲ. ಇನ್ನೊಂದು ಈ ಫೋನಲ್ಲಿ ಸ್ವಲ್ಪ ಹಳೇದಲ್ವಾ, ಅದರಲ್ಲೂ ಇರುತ್ತೆ ಈ ಥರದ ಒಂದಷ್ಟು. ಟೆಸ್ಟ್ ಫ್ಲೈಟ್ ಅಂತೆ, ಟೆಸ್ಟ್ ಫ್ಲೈಟ್ ಅಂತ ಏನಕ್ಕೆ ಡೌನ್ಲೋಡ್ ಮಾಡಿದ್ದೀನಿ ನನಗೂ ಗೊತ್ತಿಲ್ಲ, ಬಟ್ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರೋದಕ್ಕೆ. ನೆಕ್ಸ್ಟ್ ಎಪಿಸೋಡಲ್ಲಿ ಹೊಸ ಒಂದು ಎಪಿಸೋಡ್ನ ಹೊಸ ಕಂಟೆಂಟ್ ಜೊತೆಗೆ ನಾನು ಬರ್ತೀನಿ. ಆ್ಯಂಡ್ ಬಾಯ್ ಬಾಯ್, ನಂಬರ್ ಆಮೇಲೆ ಸಿಗುತ್ತೆ, ಬಾಯ್. ಈಗಿನ ಟೆಕ್ನಾಲಜಿಗಳು ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ, ಅದರಲ್ಲಿ ಫೋನ್ ಟೆಕ್ನಾಲಜಿ ಕೂಡ ಒಂದು. ಈ ಟೆಕ್ನಾಲಜಿ ಸಮುದ್ರದ ಥರ ದಿನ ದಿನ ನೀರು ಜಾಸ್ತಿ ಆಗ್ತಾ ಇರೋ ಹಾಗೆ ಬೆಳೀತಾನೆ ಇದೆ. ಇದರಲ್ಲಿ ಅಡ್ವಾಂಟೇಜ್ ಜೊತೆಗೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಡ್ವಾಂಟೇಜ್ ಪಾರ್ಟ್ ಹೇಳಬೇಕು ಅಂದರೆ, ಎಷ್ಟೋ ಜನನ ಮೀಟ್ ಮಾಡೋಕ್ಕಾಗಲ್ಲ, ಅಥವಾ ಎಮರ್ಜೆನ್ಸಿಗೆ ನಮ್ಗೆ ಏನಾದರೂ ಯಾರಿಗಾದ್ರೂ ವಿಷಯ ತಿಳಿಸ್ಬೇಕು ಅಂದರೆ, ಅಥವಾ ಎಲ್ಲೋ ದೂರದಲ್ಲಿರೋರನ್ನ ನಾವು ನೋಡಬೇಕು ಮಾತಾಡಬೇಕು ಅಂದರೆ ನಮಗೆ ಫೋನ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಥವಾ ವಿಚಾರಗಳನ್ನ ತಿಳ್ಕೊಬೇಕು ಅಂದರೂ ಕೂಡ ಫೋನ್ ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಡಿಸ್ಅಡ್ವಾಂಟೇಜ್ ಪಾರ್ಟ್ ಹೇಳಬೇಕು ಅಂದರೆ, ಮುಂಚೆ ಒಂದು ಯಾರಾದರೂ ಮನೆಗೆ ಬರ್ತಾರೆ ಅಥವಾ ಯಾರ ಜೊತೆ ಏನಾದರೂ ಮಾತಾಡಬೇಕು ಅಂದರೆ ಎಷ್ಟೋ ದಿನಗಳ ಕಾಲ ಕಾಯ್ತಾ ಇದ್ವಿ, ಅಥವಾ ಅವ್ರು ಬರ್ತಾರೆ ಅಂದರೆ ಒಂದು ಮನೇಲಿ ಸಂಭ್ರಮಾಚರಣೆಗಳಿರ್ತಾ ಇತ್ತು. ಈಗ ಅದೆಲ್ಲ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಸಂಬಂಧಗಳ ವ್ಯಾಲ್ಯೂಗಳು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಪಕ್ಕದಲ್ಲೇ ಕೂತಿದ್ರು ನಾವು ಫೋನ್ ಇಟ್ಕೊಂಡು ಕೂತ್ಕೊಂಡಿರ್ತೀವಿ, ಅವ್ರೊಂದು ಫೋನು ಇವ್ರೊಂದು ಫೋನು ಅಂತ ಕೂತ್ಕೊಂಡ್ರೆ ಯಾರಿಗೂ ಒಬ್ರಿಗೊಬ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿರ್ತೀವಿ. ಸೊ ನನ್ನ ಒಂದು ಸಜೆಷನ್ ಅಥವಾ ನನ್ನ ಒಂದು ಅನಿಸಿಕೆ ಹೇಳಬೇಕು ಅಂದರೆ, ಸ್ವಲ್ಪ ಫೋನ್ಗಳನ್ನು ಕಡಿಮೆ ಮಾಡಿ ಪಕ್ಕದಲ್ಲಿರೋ ಒಂದು ವ್ಯಕ್ತಿಗೆ ಅಥವಾ ನಮ್ಮ ಸಂಬಂಧಿಗಳಿಗೆ, ನಮ್ಮ ಅಪ್ಪ ಅಮ್ಮಂದ್ರಿಗೆ, ಯಾರಿಗೆ ಆಗಿರಲಿ, ಅವರಿಗೆ ಪಕ್ಕದಲ್ಲಿದ್ದಾಗ ಅವರಿಗೆ ಸಮಯ ಕೊಡೋಣ, ಒಂದು ಒಳ್ಳೆ ಬಾಂಡೇಜ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ. ಸೊ ಇದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ನಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಜೊತೆಯಲ್ಲಿರೋರಿಗೆ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ದೀಪಿಕಾ ದಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.